ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ದಿನಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೇಷರಾಶಿ, ವೆಚ್ಚಗಳ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಬೇಕು. ದಿನದ ಮೊದಲಾರ್ಧ ಯಾವುದೇ ಕೆಲಸವು ಸರಿಯಾದ ಸಮಯಕ್ಕೆ ನಡೆಯದೆ ವಿಳಂಬದಿಂದಾಗಿ ಸ್ವಲ್ಪ ಬೇಸರವನ್ನು ಕಾಣುತ್ತೀರಿ. ಸ್ನೇಹಿತರಿಗೆ ಸಹಾಯ ಮಾಡಲು ಮುಂದಾಗುವಿರಿ. ಧರ್ಮದ ಮೇಲಿನ ನಂಬಿಕೆ ಇವತ್ತು ಹೆಚ್ಚಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆಯ ಬಗ್ಗೆ ಕಾಳಜಿಯನ್ನು ಇಂದು ನೀವು ವಹಿಸುತ್ತೀರಿ. ಭೂಮಿ ಕಟ್ಟಡದ ಕೆಲಸವನ್ನು ಮುಂದುವರಿಸಲು ಇಂದು ಒಳ್ಳೆಯ ದಿನ. ಅನಾಮಿಕ ಕರೆಯೊಂದು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು. ಎಚ್ಚರಿಕೆಯಿಂದ ಇರಿ. ವೃಷಭ ರಾಶಿ, ನಿಮ್ಮ ಕಾರ್ಯಯೋಜನೆಗಳ ಸಾಧನೆಗೆ ನೀವಿಂದು ಕೆಲವು ಪ್ರಮುಖ ವ್ಯಕ್ತಿಗಳನ್ನು ಮತ್ತು ಸ್ಥಳಗಳನ್ನು ಭೇಟಿ ಮಾಡಬಹುದು. ಆರ್ಥಿಕ ಸ್ಥಿತಿ ಇಂದು ಸುಧಾರಣೆಯಾಗುತ್ತದೆ. ಕೆಲಸದಲ್ಲಿ ಕೈತಪ್ಪಿದ್ದ ಅವಕಾಶ ಮತ್ತೆ ನಿಮ್ಮ ಪಾಲಾಗಬಹುದು. ನಿಮ್ಮ ಭಾವನೆಗಳನ್ನು ನಿಮ್ಮ ಶತ್ರುಗಳು ಗಾಯಗೊಳಿಸಬಹುದು. ಆಸ್ತಿ ಸಂಬಂಧಿತ ವಹಿವಾಟುಗಳನ್ನು ಇಂದು ಮಾಡಬಾರದು. ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಹೂಡಿಕೆ ಉತ್ತಮ ಆದಾಯವನ್ನು ಇಂದು ನೀಡುತ್ತದೆ. ಸ್ನೇಹಿತರ ಸಹಾಯದಿಂದ ಪ್ರಮುಖ ಕೆಲಸಗಳನ್ನು ಇವತ್ತು ಮಾಡಿ ಮುಗಿಸಲಿದ್ದೀರಿ. ಮಿಥುನ ರಾಶಿ, ಹೊಸ ವಸ್ತುಗಳು ಹಾಗೂ ದಿನನಿತ್ಯದ ಬಳಕೆಯ ವಸ್ತುಗಳ ಕೊಳ್ಳುವಿಕೆ ನಿಮ್ಮ ಖರ್ಚನ್ನು ಹೆಚ್ಚು ಮಾಡುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಕೂಡ ವೆಚ್ಚ ಹೆಚ್ಚಾಗಬಹುದು. ನೀವು ವೃತ್ತಿಯಲ್ಲಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ವಾದ ತಪ್ಪಿಸಬೇಕು, ಶಾಂತವಾಗಿರಬೇಕು. ಇಂದು ನಿಮ್ಮ ಆದಾಯದ ಹಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣ ಕೂಡಿಬರುತ್ತದೆ. ಹೊಸ ವ್ಯಾಪಾರ ಯೋಜನೆಯನ್ನು ಇಂದು ಮಾಡಲು ಒಳ್ಳೆಯ ದಿನ. ಪಾಲುದಾರ ವ್ಯವಹಾರ ಮತ್ತು ನೌಕರರ ಚಟುವಟಿಕೆಗಳ ಬಗ್ಗೆ ಗಮನವನ್ನು ನೀಡಬೇಕು. ಕಟಕ ರಾಶಿ, ಈ ದಿನ ನಿಮಗೆ ಒಳ್ಳೆಯ ದಿನವಾಗಿದೆ. ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಮರೆಯಬೇಡಿ. ಆದಷ್ಟು ಇಂದು ನಿಮ್ಮ ಸ್ವಂತ ನಿರ್ಧಾರಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಈ ದಿನ ಸ್ನೇಹಿತರೊಂದಿಗೆ ಮೋಜು ಇರುತ್ತದೆ. ಶೈಕ್ಷಣಿಕ ಕೆಲಸದ ಆಸಕ್ತಿಯು ಕೂಡ ಹೆಚ್ಚಾಗುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು. ಸಮಾಜದ ಕೆಲಸದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಕೂಡ ಹೆಚ್ಚಾಗಲಿದೆ. ವ್ಯಾಪಾರ ವಹಿವಾಟಿನಲ್ಲಿ ಸಂಜೆಯ ನಂತರ ಪ್ರಮುಖ ಲಾಭದ ಬೆಳವಣಿಗೆಗಳನ್ನು ನೀವು ನೋಡುತ್ತೀರಿ. ಅನಾವಶ್ಯಕ ಪ್ರಯಾಣವನ್ನು ಇಂದು ತಪ್ಪಿಸಬೇಕು. ಸಿಂಹರಾಶಿ, ವ್ಯಾಪಾರ ಮತ್ತು ಆದಾಯದ ಕಡೆಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಆರ್ಥಿಕ ಭಾಗವು ನಿಧಾನವಾಗಿ ಪ್ರಬಲವಾಗುತ್ತಾ ಹೋಗುತ್ತದೆ. ದೈಹಿಕ ಸೌಲಭ್ಯಗಳು ಹೆಚ್ಚಾಗುತ್ತದೆ. ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಮತ್ತು ಪ್ರೀತಿ ಪಾತ್ರರ ಜೊತೆಗೆ ಮಧುರ ಕ್ಷಣಗಳನ್ನು ಕಳೆಯಲು ಅವಕಾಶವನ್ನು ಪಡೆಯುತ್ತೀರಿ. ಅವರ ಅಭಿಪ್ರಾಯಗಳಿಗೆ ಗಮನವನ್ನು ಕೊಡಿ. ಭಾವನಾತ್ಮಕ ಸಂಬಂಧಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಬಂಧುಗಳ ಜೊತೆಗಿನ ಭಿನ್ನಾಭಿಪ್ರಾಯ ಇಂದು ದೂರವಾಗುತ್ತದೆ. ಕನ್ಯಾರಾಶಿ, ವ್ಯಾಪಾರದ ಉದ್ದೇಶದಿಂದ ಪ್ರಯಾಣಿಸುವ ಸಾಧ್ಯತೆ ಇದೆ. ಆದರೆ ಪ್ರಯಾಣದ ಸಮಯದಲ್ಲಿ ಅಪಘಾತದ ಭಯ, ಕಳ್ಳತನದ ಭಯ ನಿಮ್ಮನ್ನು ಗೊಂದಲಕ್ಕೀಡು ಮಾಡಬಹುದು. ಹಲವು ದಿನಗಳಿಂದ ಬಗೆಹರಿಯದ ಆಸ್ತಿ ವಿಷಯಗಳು ಮತ್ತು ನ್ಯಾಯಾಲಯದ ಮೆಟ್ಟಿಲಿರಬಹುದು. ಯಾರೊಂದಿಗೂ ಅರ್ಥವಿಲ್ಲದ ವಾದಗಳನ್ನು ಮಾಡಬೇಡಿ. ಕಲೆ ಮತ್ತು ಸಾಹಿತ್ಯದಲ್ಲಿನ ಪ್ರವೃತ್ತಿ ಹೆಚ್ಚಾಗುತ್ತದೆ. ಹೊಸ ಸಂಪರ್ಕಗಳು ಪ್ರಯೋಜನವನ್ನು ಪಡೆಯುತ್ತೆ. ಪ್ರಮುಖ ವ್ಯಕ್ತಿಗಳು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಸಹಕಾರವನ್ನು ನೀಡುತ್ತಾರೆ. ತುಲಾರಾಶಿ, ಇಂದಿನ ದಿನದಲ್ಲಿ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಕಠಿಣ ಸ್ಪರ್ಧೆಯ ಹೊರತಾಗಿಯೂ ನಿಮಗೆ ಲಾಭದ ಕೊಡುಗೆ ಇರುತ್ತದೆ. ಆರ್ಥಿಕ ಭಾಗವು ಇಂದು ತುಲಾರಾಶಿಯವರಿಗೆ ಉತ್ತಮವಾಗಿರುತ್ತದೆ. ಕಾರ್ಯಯೋಜನೆಗಳು ನಿರೀಕ್ಷಿತ ಮಟ್ಟವನ್ನು ತಲುಪುತ್ತೆ. ಮಕ್ಕಳಿಗೆ ಸಂಬಂಧಿಸಿದ ಸಂತೋಷಪೂರ್ಣ ಸುದ್ದಿ ಕೇಳಿ ಬರಬಹುದು. ಗೌರವ ಪ್ರತಿಷ್ಠೆ ನಿಮ್ಮ ಅರ್ಹತೆ ಪ್ರಕಾರ ಇಂದು ಹೆಚ್ಚಾಗುತ್ತದೆ. ಗಂಡ ಮತ್ತು ಹೆಂಡತಿ ನಡುವಿನ ಸಾಮರಸ್ಯವು ಉಳಿಯುತ್ತದೆ. ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಶ್ಲಾಘಿಸುವ ಒಂದು ಉತ್ತಮ ದಿನವಾಗಿದೆ. ವೃಶ್ಚಿಕ ರಾಶಿ, ಇಂದು ನೀವು ಮಾನಸಿಕವಾಗಿ ಬಲಿಷ್ಠರಾಗಬೇಕು. ದಿನದ ಮೊದಲಾರ್ಧ ನೀವು ಹಲವು ಕಾರಣಗಳಿಗೆ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಆದರೆ ಮಧ್ಯಾಹ್ನದ ನಂತರ ನೀವು ಕಳೆದುಕೊಂಡ ಹಣವನ್ನು ಗಳಿಸುವುದು ಸುಲಭವಾಗುತ್ತದೆ. ಒಳ್ಳೆಯ ಅವಕಾಶಗಳು ಮತ್ತು ಹಣದ ಮೂಲಗಳು ಕಾಣುತ್ತವೆ. ಜೊತೆಗೆ ಇಂದು ನೀವು ನಿಮ್ಮ ಕೋಪ ಮತ್ತು ಆತರವನ್ನು ತಪ್ಪಿಸಬೇಕು. ಅತಿಯಾದ ಮಾತಿನಿಂದ ದೂರವಿರಿ ಮತ್ತು ಯಾರೊಂದಿಗೂ ಅನಾವಶ್ಯಕ ಜಗಳಗಳನ್ನು ಮಾಡಬೇಡಿ. ಧನಸ್ಸು ರಾಶಿಯವರಿಗೆ ಇಂದು ವೃತ್ತಿ ಜೀವನದಲ್ಲಿ ಪ್ರಮುಖ ಬೆಳವಣಿಗೆಯನ್ನು ಕಾಣಬಹುದು. ಹಣಕಾಸಿನ ವ್ಯವಹಾರಕ್ಕೆ ಇಂದು ಮಂಗಳಮಯವಾಗಿರುತ್ತದೆ. ನಿಮ್ಮ ಸಾಧನೆಯನ್ನು ನೀವು ಹೆಚ್ಚಿಸಿಕೊಳ್ಳಲಿದ್ದೀರಿ. ಪ್ರೀತಿ ಪಾತ್ರರ ಭೇಟಿ ಸ್ಮರಣೀಯವಾಗಿರುತ್ತದೆ. ಪ್ರಯಾಣವು ಆಹ್ಲಾದಕರವಾಗಿರುತ್ತದೆ. ನಿರೀಕ್ಷಿತ ಕೆಲಸವು ತಕ್ಕ ಸಮಯದಲ್ಲೇ ಪೂರ್ಣಗೊಳ್ಳುತ್ತದೆ. ಸಹೋದ್ಯೋಗಿಗಳು ನಿಮ್ಮ ಕೆಲಸದಲ್ಲಿ ಸಹಕಾರವನ್ನು ಇಂದು ನೀಡಲಿದ್ದಾರೆ. ಕುಟುಂಬದಲ್ಲಿ ಯಾವುದೇ ಮಂಗಳಕರ ಕಾರ್ಯಕ್ಕೆ ಒಂದು ಯೋಜನೆ ಮಾಡುವುದಕ್ಕೆ ಇವತ್ತು ಒಳ್ಳೆಯ ದಿನ. ಮಕರ ರಾಶಿ,
ಹೊಸ ಯೋಜನೆಯನ್ನು ಪ್ರಾರಂಭಿಸುವುದು ಇಂದು ಪ್ರಯೋಜನಕಾರಿ. ಅವಕಾಶಗಳು ನಿಮ್ಮ ಬಳಿಗೆ ಪದೇ ಪದೇ ಬರುವುದಿಲ್ಲ ಎಂಬುದನ್ನು ನೆನಪಿಡಿ. ಜೊತೆಗೆ ಬಂದ ಅವಕಾಶಗಳನ್ನು ಬಳಸಿಕೊಳ್ಳಿ. ಸರಿಯಾದ ನಿರ್ಧಾರ ಮತ್ತು ಆಲೋಚನೆಗಳು ನಿಮಗೆ ಉತ್ತಮ ಅವಕಾಶವನ್ನು ಮತ್ತು ಲಾಭವನ್ನು ತಂದುಕೊಡುತ್ತದೆ. ದೇವರ ಪೂಜೆ ಮತ್ತು ದೇವರ ಭಕ್ತಿಯಲ್ಲಿ ಇಂದು ಆಸಕ್ತಿ ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ತೊಡಗಿರುವಿಕೆಯೂ ಹೆಚ್ಚಾಗಬಹುದು. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಇಂದು ಬೆಂಬಲವನ್ನು ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನೀಡಲಿದ್ದಾರೆ. ಕುಂಭರಾಶಿ, ಇಂದು ಚಿಂತನೆಯ ಕೆಲಸ ಪೂರ್ಣಗೊಳ್ಳುತ್ತದೆ. ಇಂದು ಯಾವುದೇ ಸಾಧನೆಯ ದಿನವಾಗಿದೆ. ಪ್ರೀತಿಯ ವ್ಯವಹಾರಗಳಲ್ಲಿ ಯಶಸ್ಸನ್ನು ಕುಂಭರಾಶಿಯವರು ಪಡೆಯಲಿದ್ದಾರೆ. ಮಗುವಿನ ಬಗೆಗೆ ಆತಂಕದ ಪರಿಸ್ಥಿತಿ ಉಂಟಾಗಬಹುದು. ಯಾರೊಂದಿಗೂ ಅರ್ಥವಿಲ್ಲದ ವಿವಾದಕ್ಕೆ ಸಿಲುಕಬೇಡಿ. ಪೋಷಕರು ಪ್ರೀತಿ ಮತ್ತು ಬೆಂಬಲವನ್ನು ನೀಡಲಿದ್ದಾರೆ. ಹಲವು ದಿನದ ಮಾನಸಿಕ ಹೊರೆ ಇಂದು ಕಡಿಮೆಯಾಗುವಂತಹ ಘಟನೆಗಳು ನಡೆಯುತ್ತದೆ. ಹೂಡಿಕೆಗಳನ್ನು ತಪ್ಪಿಸಿ. ಪ್ರಯಾಣ ಲಾಭದಾಯಕವಾಗಿರುತ್ತದೆ. ಕುಟುಂಬದೊಂದಿಗೆ ಭೋಜನಕೂಟಕ್ಕೆ ಇಂದು ಹೊರಗಡೆ ನೀವು ತೆರಳಬಹುದು. ಮೀನರಾಶಿ, ಉತ್ತಮ ಉದ್ಯೋಗ ಅವಕಾಶಗಳು ಇಂದು ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ. ಆರ್ಥಿಕ ವಿಷಯಗಳಲ್ಲಿ ಯಾರನ್ನು ಕೂಡ ನಂಬಲು ಹೋಗಬೇಡಿ. ಸಂಬಂಧಿಗೆ ಸಂಬಂಧಿಸಿದ ಯಾವುದೇ ದುರದೃಷ್ಟದ ಸುದ್ದಿ ಸ್ವೀಕರಿಸಲು ಇವತ್ತು ನೀವು ಧೈರ್ಯವಾಗಿರಬೇಕು. ಯಾರಿಗೂ ಸಾಲವನ್ನು ನೀಡಬೇಡಿ. ಇಲ್ಲವಾದರೆ ಇದೇ ವಿಚಾರಕ್ಕೆ ನಿಮಗೆ ಮಾನಸಿಕ ನೆಮ್ಮದಿ ಹಾಳಾಗಬಹುದು. ಅನವಶ್ಯಕ ಖರ್ಚುಗಳು ಮತ್ತು ಹಣದ ಹಾನಿಯ ಬಗ್ಗೆ ಪ್ರಮುಖ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ವ್ಯಾಪಾರದಲ್ಲಿ ಲಾಭದ ಅವಕಾಶಗಳು ಇರುತ್ತದೆ. ದ್ವಿತೀಯಾರ್ಧದಲ್ಲಿ ಪ್ರಮುಖ ಬೆಳವಣಿಗೆ ನಿಮ್ಮನ್ನು ಸಂತೋಷವನ್ನು ಹೆಚ್ಚಿಸುತ್ತದೆ. ಈ ವಿಶೇಷವಾದ ಮಂಗಳವಾರದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.